ರಾಜ್ಯ ಗೆಲ್ಲೋಕೆ ಹೊರಟ ಕಾಂಗ್ರೆಸ್ಗೆ ರಾಜಧಾನಿ ಗೆಲ್ಲೋದೇ ಒಂಥರ ಈಗ ಚಿಂತೆ ಆಗಿಬಿಟ್ಟಿದೆ. ಎಷ್ಟೇ ಕಳೆದು ಕೂಡಿದ್ರು ಅಳೆದು ತೂಗಿದ್ರು 8 ರಿಂದ 10 ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿ ಸಿಗ್ತಾ ಇಲ್ವಾ? ಹಾಗಾದ್ರೆ ಬೆಂಗಳೂರಿನ 28 ರಲ್ಲಿ ಕನಿಷ್ಠ 20 ಸ್ಥಾನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿ ಇದೆನಲ್ಲ ಆಗ್ತಾ ಇದೆ. ಸೋ ಗೆಲುವಿನ ಲೆಕ್ಕಾಚಾರ ಬಲೂ ಜೋರು, ಆದ್ರೆ ವಾಸ್ತವದಲ್ಲಿ 8 ರಿಂದ 10 ಕ್ಷೇತ್ರಕ್ಕೆ ಯಾರನ್ನ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಹೌದು, ಇಡೀ ರಾಜ್ಯವನ್ನ ಗೆಲ್ಲಬೇಕು ಅಂತ ಹೊರಟಿರೋ ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಾಜ್ಯದ ರಾಜಧಾನಿಯಲ್ಲಿ ಸೂಕ್ತ ಅಭ್ಯರ್ಥಿಗಳು ಸಿಗ್ತಾ ಇಲ್ವಾ? ಕೊರತೆ ಇದೆಯಾ ಹಾಗಾದ್ರೆ? ವಿದ್ಯಾ, ಹೌದು, ಈಗ ಕಾಂಗ್ರೆಸ್ ರಾಜ್ಯವನ್ನ ಸುತ್ತಿ ಒಂದು ರೌಂಡ್ ಬಂದಿದೆ. ಆದ್ರೆ ಬೆಂಗಳೂರಿನ ಆತಂಕ ಅವರಿಗೆ ದೊಡ್ಡ ಮಟ್ಟದ ಕಾಣ್ತಿದೆ. 28 ಕ್ಷೇತ್ರಗಳಲ್ಲಿ ಕನಿಷ್ಠ 15 ರಿಂದ 18 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಆದ್ರೆ 8 ರಿಂದ 10 ಕ್ಷೇತ್ರಗಳಿಗೆ ಪ್ರಬಲ ಅಭ್ಯರ್ಥಿಗಳಿಲ್ಲ. ಅಲ್ಲಿ ಬಿಜೆಪಿನೇ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅಲ್ಲಿ ತಲೆನ ಕೆಡಿಸ್ಕೊಂಡಿದೆ. ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಔಟ್ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು, ಅಲ್ಲಿ ಯಾವ ರೀತಿ ಗೆಲ್ಲಬೇಕು ಅನ್ನುವಂತ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದೆ. ಹಾಗಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಅಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಹಾಕೋ ಮೂಲಕ ಬಿಜೆಪಿಗೆ ಟಕ್ಕರ್ ಅನ್ನು ಕೊಟ್ಟು ಅಲ್ಲೂ ಕೂಡ ಕ್ಷೇತ್ರವನ್ನ ಬಲಪಡಿಸಿಕೊಂಡು ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್.